किसानों का परिश्रम को व्यर्थ ना होने दूंगा, किसानों का कमाई दोगुना बढ़त होनी चाहिए। मगर आज हकीकत में किसानों की जिंदगी खतरे में है। प्रधान और हेळिदंत मातु ರೈತರ ಬೆವರನ್ನು ವ್ಯರ್ಥವಾಗಲು ಬಿಡುವುದಿಲ್ಲ, ಅವರ ಆದಾಯವನ್ನು ಎರಡು ಪಟ್ಟು ಜಾಸ್ತಿ ಮಾಡಿಸುತ್ತೇನೆ ಎಂದಾಗಿ. ಆದರೆ ಇಂದು ಅವರ ಜೀವನ ಕಮರಿ ಹೋಗಲಿದೆ ಎಂಬುದಂತೂ ಸತ್ಯ. ಮುಂದಿನ ವರ್ಷದಿಂದ 17,000 ಟನ್ ಹಸಿ ಅಡಿಕೆಯನ್ನು ಭೂತಾನ್ನಿಂದ ಭಾರತಕ್ಕೆ ಆಮದು ಮಾಡಲಾಗ್ತದೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್, ಈ ವರ್ಷ ಈ ಒಂದು ಇನ್ನು 2 ತಿಂಗಳು ಇರೋದು, ಆದಾಗ್ಯೂ ಸುಮಾರು 8,500 ಟನ್ ಹಸಿ ಅಡಿಕೆಯನ್ನು ಆಮದು ಮಾಡಲು ಅನುಮತಿ ನೀಡಲಾಗಿದೆ. ಬಹುಶಃ ಹಿಂದೆಯೂ ಆಮದು ಇತ್ತು, ಆದರೆ ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ 5,000 ಟನ್ ವಾರ್ಷಿಕವಾಗಿ. ಆದರೆ ಈಗ 17,000 ಟನ್ ವಾರ್ಷಿಕವಾಗಿ ಆಮದು ಮಾಡಲು ಅನುಮತಿ ನೀಡಲಾಗಿದೆ. ವಿಶೇಷ ಅಂದರೆ ಭೂತಾನ್ನಿಂದ ಆಮದು ಮಾಡತಕ್ಕಂತಹ ಅಡಿಕೆಗೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್, ಕನಿಷ್ಠ ಆಮದು ಪ್ರೈಸನ್ನು ನಿಗದಿ ಮಾಡಲಾಗಿತ್ತು. ಅದು 251 ರೂಪಾಯಿ ಒಂದು ಕೆಜಿ. ಆದರೆ ಅದನ್ನು ಈಗ ಸಡಿಲಗೊಳಿಸಲಾಗಿದೆ. ಅರ್ಥಾತ್ ಯಾವುದೇ ಒಬ್ಬ ಸರ್ಕಾರದ ಪ್ರತಿನಿಧಿ ಅಥವಾ ಬಿಸ್ನೆಸ್ ಮ್ಯಾನ್ ಅಡಿಕೆಯನ್ನು ಖರೀದಿ ಮಾಡಬಹುದಾದರೆ ಹಿಂದೆ 251 ರೂಪಾಯಿಗಿಂತ ಕಡಿಮೆಯಲ್ಲಿ ಖರೀದಿ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ದಟ್ ಇಸ್ ಅ ಮಿನಿಮಮ್ ಪ್ರೈಸ್ ಕೋಟೆಡ್ ಬೈ ದ ಗೌರ್ಮೆಂಟ್. ಆದುದರಿಂದ ಈಗ ಅದನ್ನು ಸಡಿಲಗೊಳಿಸಿದ ಪರಿಣಾಮವಾಗಿ ಇನ್ನೂ 251 ರೂಪಾಯಿಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಬಹುದು. ಅಂದರೆ ಭಾರತದ ರೈತರ ಅಡಿಕೆಗೆ ಇನ್ನೂ ನೋ ಡಿಮ್ಯಾಂಡ್. ಸೊ ಇಲ್ಲಿಯ ಅಡಿಕೆಯ ಬೆಲೆ ಕುಸಿಯಲಿದೆ ಎಂಬುದು ಸತ್ಯ. ಆದರೆ ನಮ್ಮ ಕೃಷಿ ಸಚಿವರ ಅಂತ ಶೋಭಾ ಕಾರಂದಾಜೆಯವರು ನೀಡುವಂತಹ ಸಬೂಬು, ಭೂತಾನ್ನಲ್ಲಿ ಆರ್ಥಿಕ ವಿಪ್ಲವ ಆಗ್ತಾ ಇದೆ, ಅದಕ್ಕೆ ಸಹಕಾರ ನೀಡಲು ನಾವು ಆಮದು ನೀತಿಯನ್ನು ಸಡಿಲಗೊಳಿಸಿದ್ದೇವೆ ಎಂಬಂತಹ ಸಬೂಬು. ಆದರೆ ನಮ್ಮ ರೈತರ ಜೀವನವನ್ನು ಬಲಿ ಕೊಟ್ಟು ಇದು ಸಿಂಧುವೆ ಎಂಬಂತಹ ಪ್ರಶ್ನೆ ಇಡೀ ದೇಶದ ಜನರ ಪ್ರಶ್ನೆ, ಇಡೀ ನಾಡಿನ ಪ್ರಶ್ನೆ, ರೈತರ ಪ್ರಶ್ನೆ. ಆದರೆ ಇದು ಅಂದು ಸುಮಾರು 1.5 ವರ್ಷಗಳ ಕಾಲ ರೈತರು ಕಂಟಿನ್ಯೂಸ್ ಆಗಿ ಪ್ರತಿಭಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಯಾವುದೇ ಒಂದು ಆಕಾಂಕ್ಷೆಗಳಿಗೆ ಸ್ಪಂದಿಸಿದಂತಹ ಈ BJP ಸರ್ಕಾರ ಕನಿಷ್ಠ 750 ಮಂದಿ ರೈತರನ್ನು ಬಲಿ ಪಡೆಯಿತು. ಮಾತ್ರವಲ್ಲ, ಅವರ ಮೇಲೆ ಟ್ರ್ಯಾಕ್ಟರ್ ನಡೆಸಿದಂಥ ಈ ಸರ್ಕಾರದಿಂದ ನಾವು ಇದನ್ನು ನಿರೀಕ್ಷಿಸಿದರೆ ಮತ್ತೇನು ನಿರೀಕ್ಷಿಸಬಹುದು? ಜೈ ಹಿಂದ್.